ನಮ್ಮ ರಕ್ಷಕನು ಒಡೆಯನು ಆದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 288. ಇದಕ್ಕೂ ಹೆಚ್ಚಾಗಿ ದುಡುಕಿನ ಪೆಟ್ಟು ಅಥವಾ ಕಟುವಾಗಿ ಟೀಕಿಸುವುದು ತಪ್ಪಾಗುತ್ತದೆ. ಇದು ತಂದೆ ತಾಯಿಗಳ ಮನಸ್ಥಿತಿಯನ್ನು ಸೂಚಿಸುತ್ತದೆ. ಇದು ಪ್ರೀತಿಯ ಹಾದಿಯಲ್ಲಿ ಯಥೋಚಿತವಾದ ಮತ್ತು ನ್ಯಾಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವಲ್ಲಿ ಅನಾನುಕೂಲಕರವಾಗಿರುತ್ತದೆ. ತಂದೆ ತಾಯಿಗಳು ತಮ್ಮ ಸ್ವಂತ ಮತ್ತು ಮಕ್ಕಳ ಶಿಸ್ತಿನ ನೆಲೆಯಲ್ಲಿ ಅದಕ್ಕೆ ಬದ್ಧರಾಗಿರುತ್ತಾರೆ ಮತ್ತು ಅವರು ಎಂದಿಗೂ ಸಾಕಷ್ಟು ಪರಿಗಣಿಸದೆ ಶಿಕ್ಷೆಯನ್ನು ನೀಡುವುದಿಲ್ಲ ಮತ್ತು ಶಾಂತತೆ ಹಾಗೂ ಸಂಯಮದಿಂದ ಕೂಡಿದವರಾಗಿ ಹೆಚ್ಚು ಕಡಿಮೆ ನ್ಯಾಯವು ಯಥೋಚಿತವಾಗಿ ಕೇಳುವ ರೀತಿಗೆ ತಕ್ಕಂತೆ ಇರುತ್ತಾರೆ. ಮಗುವಿನ ಪರಿಸ್ಥಿತಿಯನ್ನು ಚೆನ್ನಾಗಿ ತಿಳಿಯಲು ಮತ್ತು ಮನೆಯಲ್ಲಿ ಕ್ರಮವನ್ನು ಕಾಪಾಡಿಕೊಳ್ಳಲು ಅವರೂ ಸಹ ಬದ್ಧರಾಗಿರುತ್ತಾರೆ. ಈ ರೀತಿಯಲ್ಲಿ ಮನೆಯ ಸಂತೋಷವು ಅಲ್ಲಿ ವಾಸಿಸುವರೆಲ್ಲರ ಆಶೀರ್ವಾದವಾಗಿ ಮುಂದುವರಿಯುತ್ತದೆ. ಮಗುವೂ ಸಹ ತನ್ನ ತಂದೆ ತಾಯಿಗಳಿಗೆ ತನ್ನ ಮೇಲೆ ಕೋಪ, ಹಗೆ ಸಾಧನೆ, ಯಾವುದೇ ದ್ವೇಷವಾಗಲಿ ಇಲ್ಲದೆ ಅನುಕಂಪ ಮತ್ತು ಪ್ರೀತಿ ಹಾಗೂ ತನಗೆ ಒಳ್ಳೆಯದಾಗಬೇಕೆಂಬ ಅಪೇಕ್ಷೆ ಇವುಗಳಲ್ಲದೆ ಮತ್ತೇನೂ ಇಲ್ಲ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತದೆ. ಈ ಲೋಕದ ತಂದೆ ತಾಯಿಗಳು ಅಂತಹ ನಿಯಂತ್ರಣಕ್ಕೆ ಪ್ರಯತ್ನಿಸಬಹುದು, ಆದರೆ ಅವರಲ್ಲಿ ಅದನ್ನು ಮುಂದುವರಿಸಲು ಬೇಕಾದ ಮುಖ್ಯವಾದ ಸಹಾಯದ ಕೊರತೆ ಉಂಟು. ಯಾಕೆಂದರೆ ಅವರು ತಮ್ಮನ್ನು ಸಂಪೂರ್ಣವಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಆತನ ನಿಯಂತ್ರಣ ಮತ್ತು ವಾಕ್ಯಗಳಿಗೆ ಒಪ್ಪಿಸಿಕೊಟ್ಟಿರುವುದಿಲ್ಲ. ನೂತನ ಸೃಷ್ಟಿಗಳು ದೈವಿಕ ನಿಯಮಗಳಿಗೆ ಮತ್ತು ಅವುಗಳನ್ನು ನಿಭಾಯಿಸುವ ಜವಾಬ್ದಾರಿಗಳಿಗೆ ಬದ್ಧರಾಗಿರುವಂತೆ ಇವರು ಬದ್ಧರಾಗಿರುವುದಿಲ್ಲ ಮತ್ತು ಅವರ ಸ್ವೀಕೃತಿ ಮತ್ತು ಅವುಗಳಿಗೆ ವಿಧೇಯರಾಗುವ ಪ್ರಯತ್ನಗಳು ಇವರಲ್ಲಿರುವುದಿಲ್ಲ. ಕ್ರೈಸ್ತ ತಂದೆ ತಾಯಿಗಳು ಇದನ್ನು ಉಪಯೋಗಿಸುವವರಾದರೆ ತಮ್ಮ ಮಕ್ಕಳೊಡನೆ ವ್ಯವಹರಿಸುವಂತೆ ಅಪಾರವಾದ ಸಾಧನ ಮಾರ್ಗಗಳು, ಅವಕಾಶಗಳು ಅವೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ಬೆಳೆಸುವ ಬಗ್ಗೆ ತಮ್ಮಲ್ಲಿರುವ ದೈವಿಕ ಅನುಮೋದನೆಗಳಿಂದ ತಮ್ಮ ಮಕ್ಕಳಿಗೆ ದೇವರ ವಾಕ್ಯದಿಂದ ಓದಿ ಹೇಳಬೇಕು. ಇದಕ್ಕೂ ಹೆಚ್ಚಾಗಿ ಇವುಗಳ ಅಗತ್ಯತೆಗಳ ಬಗ್ಗೆಯೂ ಅವರು ಸೂಚಿಸಬೇಕು. ಯಾಕೆಂದರೆ ನಾವೆಲ್ಲರೂ ಬಿದ್ದು ಹೋದವರು, ದೇವರ ಮಟ್ಟಕ್ಕೆ ಬರಲು ಸಾಧ್ಯವಿಲ್ಲದವರು ಆಗಿದ್ದೇವೆ. ನಾವು ಜನಿಸಿರುವ ಕೆಡುಕನ ಪ್ರವೃತ್ತಿಗಳನ್ನು ಎದುರಿಸಲು ಈ ರೀತಿಯ ತಿದ್ದುಪಾಟುಗಳು ಬೇಕಾಗುತ್ತವೆ. ಮಕ್ಕಳ ಮನಸ್ಸುಗಳು ತಪ್ಪು ಒಪ್ಪುಗಳನ್ನು, ತಪ್ಪುಗಳಿಗೆ ವಿಧಿಸುವ ಶಿಕ್ಷೆಯ ಹಾಗೂ ಒಳ್ಳೆಯ ಕೆಲಸಗಳಿಗೆ ದೊರೆಯುವ ಬಹುಮಾನಗಳ ಉಚಿತತೆಯ ತತ್ವವನ್ನು ಮೆಚ್ಚಿಕೊಳ್ಳುವುದಿಲ್ಲ ಎಂದು ಭಾವಿಸುವುದು ದೊಡ್ಡ ತಪ್ಪಾಗುತ್ತದೆ. ಅನೇಕ ತಂದೆ ತಾಯಿಗಳು ತಮ್ಮ ಪ್ರಾರಂಭದ ಎಷ್ಟನೇ ವಯಸ್ಸಿನಲ್ಲಿ ನೀತಿಯ ತತ್ವಗಳನ್ನು ಮೆಚ್ಚಿಕೊಳ್ಳಲು ಪ್ರಾರಂಭಿಸಿದ್ದೆವು. ಆಕ್ಷೇಪಿಸದೆ ನಿರ್ಲಕ್ಷಿಸುವ, ತಿದ್ದುವ ಮತ್ತು ಅವಶ್ಯಕತೆಗಳಿಗೆ ತಕ್ಕಂತೆ ದಂಡಿಸುವ, ತಮ್ಮ ತಂದೆ ತಾಯಿಗಳ ಪಾಲನೆಯನ್ನು ಮೆಚ್ಚಿಕೊಳ್ಳಲು ಪರೀಕ್ಷಿಸುವಂತೆ ತಮ್ಮ ಜೀವಿತವನ್ನು ತಿರುಗಿ ನೋಡಲು ಮರೆತು ಹೋಗುತ್ತಾರೆ. ನಾವು ಮಕ್ಕಳಾಗಿದ್ದಾಗ ನಮ್ಮ ನ್ಯಾಯದ ತಿಳುವಳಿಕೆಯು ಎಷ್ಟೊಂದು ತೀವ್ರವಾಗಿತ್ತು. ನಾವು ನಮ್ಮ ತಂದೆ ತಾಯಿಗಳ ಶಿಸ್ತನ್ನು, ಅವುಗಳು ನಮ್ಮ ಗುಣಲಕ್ಷಣಗಳನ್ನು ಬೆಳೆಸುವ ಉದ್ದೇಶದೊಂದಿಗೆ ಎಂದು ಯಾವ ರೀತಿ ಮಾನಸಿಕವಾಗಿ ಒಪ್ಪಿಕೊಂಡಿದ್ದೆವೋ ಮತ್ತು ಅವುಗಳಲ್ಲಿ ನಮಗೆ ನ್ಯಾಯವಾದ ತತ್ವ ಕಂಡುಬಾರದೇ ಇದ್ದು ನಮ್ಮನ್ನು ನಿಂದಿಸಿದಾಗ, ನಾವು ಮಾಡದೇ ಇದ್ದ ತಪ್ಪುಗಳಿಗಾಗಿ ನಮ್ಮನ್ನು ದಂಡಿಸಿದಾಗ ಅಥವಾ ನಾವು ಮಾಡಿದ ತಪ್ಪಿಗೆ ಮೀರಿ ನಮ್ಮನ್ನು ಶಿಕ್ಷಿಸಿದಾಗ ನಾವುಗಳು ಯಾವ ರೀತಿಯಲ್ಲಿ ಅಸಮಾಧಾನಗೊಳ್ಳುತ್ತಿದ್ದೆವು ಎಂಬುದನ್ನು ನಮ್ಮ ನೆನಪಿಗೆ ತಂದುಕೊಳ್ಳೋಣ. ಇದು ಒಳ್ಳೆಯ ಮತ್ತು ಕೆಟ್ಟವುಗಳ ಬಗ್ಗೆ, ಸತ್ಯ ಮತ್ತು ಅಸತ್ಯತೆಗಳ ಬಗ್ಗೆ, ನ್ಯಾಯ ಮತ್ತು ಅನ್ಯಾಯಗಳ ಬಗ್ಗೆ ಒಂದು ಮಗುವನ್ನು ನಿಯಂತ್ರಿಸುವ ಖಾತರಿಯಾದ ಉತ್ತಮ ಮಾರ್ಗವೂ ಮಾತ್ರವಲ್ಲ, ಇದು ತಂದೆ ತಾಯಿಗಳ ಪ್ರಭಾವಕ್ಕೆ ಪರಿಣಾಮಕಾರಿಯಾಗಿರಬಹುದಾದ ಮಗುವಿನ ಗುಣಲಕ್ಷಣಗಳ ತರಬೇತಿಯೂ ಆಗಿರುತ್ತದೆ. ಮಕ್ಕಳ ವಿವೇಚನಾ ಶಕ್ತಿ ಮತ್ತು ನಿರ್ಣಯಗಳು ರೂಪುಗೊಳ್ಳುವ ಸ್ಥಿತಿಯಲ್ಲಿರುವಾಗ ಇದು ಅವರ ಗುಣಲಕ್ಷಣಗಳನ್ನು ಕಟ್ಟಿಕೊಳ್ಳುವ ರೀತಿಯಂತಿದೆ. ಅವರು ತಂದೆ ತಾಯಿಗಳು ತಮಗೆ ನಿಯಮಗಳನ್ನು ನೀಡುವ ಏಕೈಕ ಮೂಲವೆಂದು ಗ್ರಹಿಸಿಕೊಳ್ಳುತ್ತಾರೆ.
ಗುಣಲಕ್ಷಣಗಳನ್ನು ಕಟ್ಟುವ ಈ ಕಾರ್ಯವನ್ನು ಶಿಶುವಿನಾವಸ್ಥೆಯಲ್ಲಿಯೇ ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಈ ಕಾರ್ಯವು ಹೆಚ್ಚು ಕಷ್ಟಕರದೊಂದಿಗೆ ತಂದೆ ತಾಯಿಗಳಿಗೂ ಮಕ್ಕಳಿಗೂ ನೆರೆಹೊರೆಯವರಿಗೂ ಮತ್ತು ಸ್ನೇಹಿತರುಗಳಿಗೂ ಅನಾನುಕೂಲತೆಯನ್ನು ತಾತ್ಕಾಲಿಕದಲ್ಲಿ ಹೆಚ್ಚಿಸುತ್ತದೆ. ಆಗ ಮಕ್ಕಳ ತರಬೇತಿಯು ಕೇವಲ ಅದರ ಬಾಹ್ಯ ನಡತೆಗಳಾದ ವಿನಯಶೀಲತೆ, ಶುಚಿತ್ವ, ವಿಧೇಯತೆ ಮುಂತಾದವುಗಳ ಬಗ್ಗೆ ಬೋಧಿಸುವುದು ಮಾತ್ರವಲ್ಲ, ಆದರೆ ಅದಕ್ಕೂ ಮುಂದುವರೆದು ಅವರ ಹೃದಯಗಳಲ್ಲಿ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದು, ಕರ್ತನ ಮನಸ್ಸು ಹಿರಿಕಿರಿಯರಲ್ಲಿ ಜೀವಿತದ ಏಕೈಕ ಮಟ್ಟವೆಂದು ತಿಳಿದು ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಳ್ಳುವಂತೆ ಮಾಡುವುದು ನಿಜವಾಗಿಯೂ ಪ್ರಾಮುಖ್ಯವಾಗಿದೆ ಎಂದು ಗಮನಿಸುವುದು ಬಹಳ ಅಗತ್ಯ. ಸುವರ್ಣ ನಿಯಮಗಳಾದಂತಹ ಪ್ರೀತಿ, ಉದಾರತೆ, ವಿನಯ, ತಾಳ್ಮೆ, ದಯಾಶೀಲತೆ, ಸಹಿಷ್ಣುತೆ ನಿಯಮಗಳನ್ನು ಕುಟುಂಬದ ಇತರ ಸದಸ್ಯರೊಂದಿಗಿನ ಮತ್ತು ಸಹಪಾಠಿಗಳು, ಸ್ನೇಹಿತರು ಮುಂತಾದವರೊಂದಿಗಿನ ಸಂಬಂಧಕ್ಕೆ ನಾಟಿಸಬೇಕಾಗುತ್ತದೆ. ಸ್ವಾರ್ಥಿಯಾಗುವಂತಹ ಕಲಿತ ಮಗುವು ಅಥವಾ ಅದರ ಸ್ವಾಭಾವಿಕ ಸ್ವಾರ್ಥತೆಯನ್ನು ಸಹಾನುಭೂತಿಪೂರ್ವಕವಾಗಿ ಅದರ ಗಮನಕ್ಕೆ ತಾರದೆ ಮತ್ತು ಪ್ರೀತಿಪೂರ್ವಕವಾಗಿ ಅದನ್ನು ಗದರಿಸದೆ ಮತ್ತು ತಿದ್ದದೇ ಇರುವ ಮಗುವು ಒಂದು ಮಹತ್ತರವಾದ ಶಿಕ್ಷಣವನ್ನು ಮತ್ತು ತನಗೆ ಸಿಕ್ಕ ಸದವಕಾಶವನ್ನು ಕಳೆದುಕೊಳ್ಳುತ್ತದೆ ಎಂಬುವಂಥದ್ದೇ.